ಭಾರತದ ಹಿರಿಯ ಪ್ರಥಮ ದರ್ಜೆ ಕ್ರಿಕೆಟ್ ಆಟಗಾರ ವಸಂತ ರೈಜಿ ಶನಿವಾರ ಮುಂಜಾನೆ ತಮ್ಮ ನೂರನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಬಾಲಕಾಯ ಬ್ಯಾಟ್ಮನ್ ಆಗಿದ್ದ ರೈಜಿ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಒಂಬತ್ತು ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ರು ಮತ್ತು ಒಟ್ಟು ಇನ್ನೂರ ಎಪ್ಪತ್ತೇಳು ರನ್ ಗಳಿಸಿದ್ರು ಅವರು ರಣಜಿ ಟ್ರೋಫಿಯಲ್ಲಿ ಬಾಂಬೆ ಮತ್ತು ಬರೂಡಾ ಪರ ಬ್ಯಾಟಿಂಗ್ ಪ್ರಾರಂಭಿಸಿದ್ರು ಸಾವಿರದ ಒಂಬೈನೂರ ನಲವತ್ತೊಂದರ ಬಾಂಬೆ ಪೆಂಟಾಂಗುಲರ್ನಲ್ಲಿ ಹಿಂದೂ ತಂಡಕ್ಕೆ ಮೀಸಲಾಗಿದ್ದು ಸಾವಿರದ ಒಂಬೈನೂರ ನಲವತ್ನಾಲ್ಕು ನಲವತ್ತೈದರಲ್ಲಿ ಬರೋಡಾದ ಪರ ಅವರು ಗಳಿಸಿದ ಅರವತ್ತೆಂಟು ಮತ್ತು ಐವತ್ತ್ಮೂರು ರನ್ನ ಮಹಾರಾಷ್ಟ್ರದ ವಿರುದ್ಧ ಜಯಗಳಿಸುವಂತೆ ಮಾಡಿತು ರೈಜಿ ಅವರು ಕ್ರಿಕೆಟ್ ವೃತ್ತಿ ಜೀವನದ ನಂತರ ಬರವಣಿಗೆಗೆ ತಿರುಗಿದ್ರು ಅವರು ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರು ಫೆಬ್ರವರಿ ಎರಡು ಸಾವಿರದ ಹದಿನಾರರಲ್ಲಿ ಬಿಕೆ ಗರುಡಾಚಾರ ಅವರ ನಿಧನದ ನಂತರ ರೈಜಿ ಭಾರತದ ಅತ್ಯಂತ ಹಿರಿಯ ಪ್ರಥಮ ದರ್ಜೆ ಕ್ರಿಕೆಟಿಗರಾಗಿದ್ರು ಈ ವರ್ಷದ ಜನವರಿ ಇಪ್ಪತ್ತಾರರಂದು ಅವರು ತಮ್ಮ ನೂರನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ರು ಈ ಸಮಾರಂಭದಲ್ಲಿ ಶಿವ ಮತ್ತು ಸಚಿನ್ ತೆಂಡೂಲ್ಕರ್ ಅವರ ನಿವಾಸದಲ್ಲಿ ಭಾಗವಹಿಸಿದ್ರು ಈ ವರ್ಷ ಮಾರ್ಚ್ ಏಳರಂದು ಜಾಮ್ ಮ್ಯಾನ್ಸನ್ಸ್ ಅವರ ಮರಣದ ನಂತರ ರೈಜಿ ವಿಶ್ವದ ಅತ್ಯಂತ ಹಿರಿಯ ಪ್ರಥಮ ರ್ಜೈ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ರು ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ